ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗೋಪಸಂದ್ರ ಕೆರೆಯಲ್ಲಿ ತುಂಡಾಗಿದ್ದ ವಿದ್ಯುತ್ ತಂತಿ ದುರಸ್ತಿ ಮಾಡಿಸಿ ಕೆರೆಯಲ್ಲಿದ್ದ ಕೊಳವೆ ಬಾವಿಯಿಂದ ನೀರು ಹರಿಸಿದ ನಗರಸಭಾ ಸದಸ್ಯ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕೊಳವೆ ಬಾವಿಗೆ ಸಂಪರ್ಕವಿರುವ ವಿದ್ಯುತ್ ಕಂಬವೊಂದು ಗೋಪಸಂದ್ರ ಕೆರೆಯ ಮಧ್ಯದಲ್ಲಿದ್ದು ವಿದ್ಯುತ್ ಕಂಬ ಬಾಗಿದ್ದರಿಂದ ಕಂಬದಲ್ಲಿ ವಿದ್ಯುತ್ ತಂತಿಯನ್ನು ತುಂಡಾಗಿ ಕಳೆದ ಹದಿನೈದು ದಿನಗಳಿಂದ ಗೋಪಸಂದ್ರ ಕೆರೆಯಲ್ಲೇ ಇದ್ದ ಕೊಳವೆ ಬಾವಿಯಿಂದ ನೀರು ಸರಬರಾಜು ಆಗದೆ ಸ್ಥಗಿತಗೊಂಡಿತ್ತು ಕೆರೆಯ ಮಧ್ಯದಲ್ಲಿ ವಾಲಿರುವ ವಿದ್ಯುತ್ ಕಂಬದಲ್ಲಿ ತುಂಡಾಗಿದ್ದ ವಿದ್ಯುತ್ ತಂತಿ ಜೋಡಣೆ ಮಾಡದೇ ಇರುವ ಬಗ್ಗೆ ತಿಳಿದ ನಗರದ ಹನ್ನೆರಡನೇ ವಾರ್ಡಿನ ಕೆಆರ್ ಬಡಾವಣೆಯ ನಗರಸಭಾ ಸದಸ್ಯ ಸಿ ಎನ್ ಮಂಜುನಾಥ್ರ ನಗರದ ಬೆಸ್ಕಾಂ ಇಲಾಖೆ ಎ ಇ ಜಯಂತ್ ಮತ್ತು ಸಿಬ್ಬಂದಿ ನಗರಸಭೆಯ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತು ಗೋಪ್ಸಂದ್ರ ಕೆರೆಯಲ್ಲಿ ಮೀನುಗಾರಿಕೆ ಮಾಡುತ್ತಿರುವ ಶಿವಣ್ಣರವರ ಸಹಕಾರದೊಂದಿಗೆ ಕೆರೆಯಲ್ಲಿ ಮುರಿದು ಬಿದ್ದಿದ್ದ ವಿದ್ಯುತ್ ತಂತಿಯ ತೆಪ್ಪದ ಮೂಲಕ ಹೋಗಿ ದುರಸ್ತಿ ಮಾಡಿಸಿ ಕೆರೆಯಲ್ಲಿದ್ದ ಕೊಳವೆ ಬಾಯಿಯಿಂದ ನೀರು ಸರಬರಾಜು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಕನಂಪಲ್ಲಿ ಕೆರೆಗೆ ನೀರು ಹರಿದು ಬರುವಂತೆ ಜೆ ಸಿ ಬಿ ಮೂಲಕ ಕಾಲುವೆ ದುರಸ್ತಿ ರಂಧ್ರಗಳ ದುರಸ್ತಿ ಮತ್ತು ಶುಚಿತ್ವಕ್ಕೆ ಮುಂದಾಗಿದ್ದ ನಗರಸಭಾ ಸದಸ್ಯ ಮಂಜುನಾಥ್ ಇದೀಗ ಕೆರೆಯ ಮಧ್ಯದಲ್ಲಿ ಮುರಿದು ಬಿದ್ದ ತಂದಿಗೆ ಮೋಕ್ಷ ಕಲ್ಪಿಸಿ ಕೆರೆಯಲ್ಲಿದ್ದ ಕೊಳವೆಬಾವಿಯ ನೀರು ಅರಿಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ